ಜಾನುವಾರುಗಳನ್ನು ಜೀವ ಉಳಿಸುವ ಒಂದು ಜೀವ ದ್ರವ. ಕರೆಕ್ಟ್. ಓಕೆ, ಜೀವ ದ್ರವ ನನ್ನ ಜೊತೆ ಇದೆ. ಬೆಂಗಳೂರಿನಲ್ಲಿ ತಯಾರಾದ ಒಂದು ಔಷಧಿ, ನಾನು ಇದನ್ನ ಇಲ್ಲಿ ಹಂಚುವ ಕೆಲಸವನ್ನು ಮಾತ್ರ ಮಾಡ್ತಾ ಇದ್ದೇನೆ. ಪ್ರಚಾರಕ್ಕಾಗಿ ಅಲ್ಲ, ಒಂದು ಜಾನುವಾರುಗಳ ಜೀವವನ್ನು ಉಳಿಸುವಂತಹ ಒಂದು ನಿಟ್ಟಿನಲ್ಲಿ ನಾವು ಈ ಔಷಧವನ್ನು ಜನಗಳಿಗೆ ಉಚಿತವಾಗಿ ಹಂಚ್ತಾ ಇದ್ದೇವೆ. ಎದೆಯ ಹಾಲನ್ನು ಕುಡಿಯದೇ ಬದುಕಿರುವ ಮಗು ಇರ್ಬೋದು, ಗೋಮಾತೆಯ ಹಾಲನ್ನು ಕುಡಿಯದೆ ಬದುಕಿರುವ ಮಗು ಇರಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಸರ್? ಇವಾಗ ನಾವು ಅಲ್ಲಿ ಚಾಮಡ್ಕ ಫಾಲ್ಸ್ವರೆಗೆ ಬರುವಂಥ ರೋಡ್ ಇದೆ, ಅಲ್ಲಿವರೆಗೆ ಬಂದಾಗ ಸೀದಾ ಮುಂದಕ್ಕೆ ಬರ್ತೇವೆ, ಅದು ಕಲ್ಮಡ್ಕ ರೋಡ್. ಸ್ವಲ್ಪ ಮುಂದೆ ಬಂದಾಗ ಲೆಫ್ಟ್ ಸೈಡಿಗೆ ಒಂದು ಸೇತುವೆ ಸಿಗ್ತದೆ, ಆ ಸೇತುವೆಯಿಂದ ಮುಂದೆ ಬಂದಾಗ ಇಲ್ಲೊಂದು ಬೋರ್ಡ್ ಕಾಣುತ್ತೆ ನೋಡಿ, ಕಂಜರ್ಪಣೆ ದೇವಸ್ಥಾನ ಅಂತ, 1.1 kilometers ಅಂತ. ಇಲ್ಲಿ ಎರಡು ಡಿವೈಡ್ ಇದೆ, ಈ ಕೆಳಗಿನ ರೋಡಲ್ಲಿ ಹೋಗಲೇಬೇಡಿ, ಈ ಲೆಫ್ಟ್ ಸೈಡ್ ರೋಡಲ್ಲಿ ಬನ್ನಿ, ಅಲ್ಲಿ ಬೋರ್ಡ್ ಏನಾಕಿದ್ದಾರೆ ಕಂಜರ್ಪಣೆ ದೇವಸ್ಥಾನಕ್ಕೆ ಬೋರ್ಡ್ ಏನಾಕಿದ್ದಾರೆ ಆ ರೋಡಲ್ಲೇ ಬನ್ನಿ, ಬನ್ನಿ ಹೋಗುವ, ಅಲ್ಲಿಗೆ ಮುಂದೆ ಹೋಗುವ. ಇದೇ ರಸ್ತೆಯಲ್ಲಿ ಮುಂದೆ ಬಂದರೆ ಆಯಿತು, ಸೀದಾ ನೇರವಾಗಿ ಮಡ್ ರೋಡ್ ಇದೆ, ಮಣ್ಣಿನ ರೋಡ್ ಇದೆ. ಈ ರೋಡಲ್ಲೇ ಮುಂದಕ್ಕೆ ಬನ್ನಿ, ಕಂಜರ್ಪಣೆ ದೇವಸ್ಥಾನಕ್ಕೂ ಕೂಡ ಹೋಗ್ಬೋದಾದಂತಹ ರಸ್ತೆ ಇದು. ಅಲ್ಲಿಂದ ಸುಮಾರು ನಿಯರ್ಲಿ ಒಂದು 700 meters ಹತ್ರ ಇದೆ, ನಾವು ಎಲ್ಲಿ ತೀರ್ಮಾನ ಪಡ್ಕೊಳ್ಬೇಕು ಅಂತ ಆನಂತರ ನಾನು ಹೇಳ್ತೇನೆ. ಇಲ್ಲಿ ನೋಡಿ, ಇಲ್ಲಿ ಎರಡು ರಸ್ತೆಗಳಿದೆ ಕಂಜರ್ಪಣೆ ದೇವಸ್ಥಾನಕ್ಕೆ, ಇಲ್ಲಿಂದ 800 meters ಅದು ರೈಟ್ ಸೈಡಿಗೆ ಹೋದರೆ, ನಾವು ಹೋಗಬೇಕಾದ್ದು ಮದ್ದನ್ನು ಪಡೆದುಕೊಳ್ಳೋದಕ್ಕೆ ಲೆಫ್ಟ್ ರೋಡಲ್ಲಿ, ಆ ರೋಡಲ್ಲ, ಇಲ್ಲಿ ಮತ್ತೆ ಲೆಫ್ಟ್ ತಗೊಳ್ಳಿ, ಲೆಫ್ಟ್ ರೋಡಲ್ಲಿ ಸೀದಾ ಹೀಗೆ ಮುಂದಕ್ಕೆ ಹೋದಾಗ ನೇರವಾಗಿ ನಾವು ಕುಡುಂಬಿಲ ಶ್ರೀ ತಿರುಮಲೇಶ್ವರ ಭಟ್ಟಿಯವರ ಮನೆಗೆ ನಾವು ಹೋಗ್ತೇವೆ. ಅಂದರೆ ದನದ ಚರ್ಮಗಂಟು ರೋಗಕ್ಕೆ ಔಷಧಿಯನ್ನು ಪಡೆದುಕೊಳ್ಳೋದಕ್ಕೆ ಈಗ ಮುಂದೆ ನಮಗೆ ಸಿಗ್ತಕ್ಕಂತಹದ್ದೇ ಅವರ ಮನೆಗೆ ಹೋಗುವಂಥ ದಾರಿ, ಮತ್ತು ಅವರ ಮನೆಯ ಕಂಪೌಂಡ್ ಅಂದರೆ ಎದುರು ಭಾಗದಲ್ಲಿ ಗೇಟ್ ಸಿಗ್ತದೆ ನೋಡಿ, ಇಲ್ಲಿಂದ ಮುಂದಕ್ಕೆ ಹೋದರೆ ನೇರವಾಗಿ ಅವರ ಮನೆಗೆ. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದಾರೆ ವಿಜಯ ವಿಖ್ಯಾತ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಹೊಸ ವೀಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂಥ ಸ್ವಾಗತ. ಇವತ್ತು ನಾನು ಮತ್ತು ಚಂದ್ವಣ್ಣ ಎರಡು ಜನ ಬಂದು ನಿಂತಿರ್ತಕ್ಕಂಥ ಜಾಗ ಯಾವುದಂದರೆ, ಸುಳ್ಯ ತಾಲೂಕಿನ ಅಮರಮುಡ್ನೂರು ಗ್ರಾಮದ ಕುಕ್ಕುಜಡ್ಕ ಅನ್ನುವಂಥ ಒಂದು ಜಾಗ ಇದೆ. ಅದರಿಂದ ಸ್ವಲ್ಪ ಮುಂದೆ ಬಂದಾಗ ಅಂದರೆ ಕಲ್ಮಡ್ಕ ರೋಡಿನಲ್ಲಿ ಬಂದಾಗ ಚಾಮಡ್ಕ ಫಾಲ್ಸ್ ನಮಗೆ ಸಿಗುತ್ತೆ. ಆಲ್ಮೋಸ್ಟ್ ಆಗಿ ಸುಳ್ಯ ತಾಲೂಕಿನವರಿಗೆ, ಹೊರ ತಾಲೂಕಿನವರಿಗೆ ಗೊತ್ತಿರತಕ್ಕಂತಹ ಒಂದು ಪ್ರದೇಶ ಅದು ಚಾಮಡ್ಕ ಫಾಲ್ಸ್. ಅಲ್ಲಿಂದ ಸುಮಾರು 1 kilometers ಬಂದಾಗ ಕುಡುಂಬಿಲ ಅನ್ನುವಂಥ ಪ್ರದೇಶಗಳಿದೆ. ಈ ಜಾಗಕ್ಕೆ ನಾವು ಯಾಕೆ ಬಂದು ನಿಂತಿದ್ದೇವೆ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಕಡೆಗಳಲ್ಲಿ ಅಂದರೆ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಹೆಚ್ಚಿನ ಕಡೆಗಳಲ್ಲಿ ದನಗಳನ್ನು ಹಸುಗಳನ್ನು ಸಾಕ್ತಾರೆ. ಈ ಹೈನುಗಾರಿಕೆಯ ಮೂಲಕ ಜೀವನವನ್ನು ಕಟ್ಟಿಕೊಂಡಿರ್ತಕ್ಕಂಥ ಅದೆಷ್ಟೋ ಮಂದಿ ಇವತ್ತು ನಮಗೆ ಕಾಣಸಿಗ್ತಕ್ಕಂತಹದ್ದು ಇದೆ. ಒಂದು ಮಾತೇ ಇದೆ, ಹುಟ್ಟಿನಿಂದ ಒಂದು ಮಗು ಹುಟ್ಟಿದಾಗ 3 ವರ್ಷದವರೆಗೆ ತಾಯಿಯ ಎದೆ ಹಾಲನ್ನು ಕುಡಿತಾರೆ. ಅದರ ನಂತರ ಜೀವನ ಪೂರ್ತಿ ತನ್ನ ಜೀವಿತಾವಧಿಯಲ್ಲಿ ಎಲ್ಲನೂ ತನ್ನ ಕರುವಿಗೆ ಕೊಡಬೇಕಾಗಿರುವಂಥ ಹಾಲನ್ನು ಮನುಷ್ಯರಿಗೆ ಕೊಟ್ಟು ಆ ಹಾಲನ್ನು ಕುಡಿದು ಜೀವನವನ್ನು ನಡೆಸ್ತಕ್ಕಂತಹದ್ದು, ನಮ್ಮ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ತಕ್ಕಂತಹದ್ದು ಒಂದು ದನಗಳಿಂದ ಅಂದರೆ ಹಸುಗಳಿಂದ. ಅಂತಹ ಒಂದು ಹಸುಗಳಿಗೆ, ದೇವರ ಸ್ವರೂಪಿಯಾಗಿರ್ತಕ್ಕಂಥ ಹಸುಗಳಿಗೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆಗಳಲ್ಲಿ ನಾವು ಗಮನಿಸಿಕೊಳ್ತಾ ಇದ್ದೇವೆ, ಜಾನುವಾರು ಗಂಟು ರೋಗ ಅನ್ನುವಂತಹ ಒಂದು ಕಾಯಿಲೆ ಬಂದಿದೆ. ಅದಕ್ಕೆ ಬೇಕಾಗಿಯೇ ನಾನು ಮತ್ತು ಚಂದ್ರಣ್ಣ ಇವತ್ತು ಎಲ್ಲ ಕಡೆಗಳಲ್ಲಿರ್ತಕ್ಕಂಥ ಜಾನುವಾರುಗಳು ಗುಣಮುಖರಾಗಬೇಕು, ಅದನ್ನೇ ನಂಬಿ ಜೀವನವನ್ನು ನಡೆಸ್ತಕ್ಕಂತಹ ಅದೆಷ್ಟೋ ಮನೆಗಳು ಖುಷಿಯಿಂದ ಮೊದಲಿನ ಥರವೇ ಜೀವನವನ್ನು ನಡೆಸಬೇಕು, ಆ ಜಾನುವಾರು ಗಂಟು ರೋಗ ಬಂದಿರತಕ್ಕಂಥ ದನಗಳ ಒಂದು ಕಾಯಿಲೆಯನ್ನು ನಿರ್ಮೂಲನೆ ಮಾಡೋದಕ್ಕೆ ಬೇಕಾಗಿ ಇವತ್ತು ನಾನು ಕುಡುಂಬಿಲದ ಶ್ರೀಯುತ ತಿರುಮಲೇಶ್ವರ ಭಟ್ ಇವರ ಮನೆಗೆ ಬಂದಿದ್ದೇನೆ. ಅವರು ಇದಕ್ಕೆ
ಒಂದು ವಿಚಾರವನ್ನು ಕರೆಕ್ಟಾಗಿ ನೆನಪಿಟ್ಕೊಳ್ಳಿ, ಈ ಜಾನುವಾರು ಗಂಟು ರೋಗಕ್ಕೆ ದುಡ್ಡಿಗಾಗಿ ಅಲ್ಲ, ಉಚಿತವಾಗಿ ಮದ್ದನ್ನು ನೀಡಿ ಆ ಜಾನುವಾರು ಗಂಟು ರೋಗವನ್ನು ನಿರ್ಮೂಲನೆ ಮಾಡೋದಕ್ಕೆ ಒಬ್ಬ ಉತ್ತಮವಾಗಿರ್ತಕ್ಕಂಥ ಸಮಾಜ ಸೇವಕನಾಗಿ ಇವತ್ತು ಜಾನುವಾರುಗಳಿಗೆ ದೇವರಾಗಿ ಗುರುತಿಸಿಕೊಳ್ತಾ ಇದ್ದಾರೆ. ಹಾಗಾಗಿ ಅವರ ಮನೆಗೆ ಬಂದಿದ್ದೀವಿ, ಅವರ ಮನೆ ಕಡೆಗೆ ಹೋಗುವ, ಇವತ್ತು ತಿರುಮಲೇಶ್ವರ ಭಟ್ ಅವರ ಜೊತೆಗೆ ಮಾತಾಡುವ, ಹೇಗೆಲ್ಲ ಇದರ ಔಷಧಿಗಳನ್ನು ಕೊಡ್ತಾರೆ ಮತ್ತು ಹೇಗೆ ಬರಬೇಕು, ಯಾವ ಸಮಯಕ್ಕೆ ಬರಬೇಕು, ಆ ಹಸುಗಳಿಗೆ ಯಾವ ಸಂದರ್ಭದಲ್ಲಿ ಕೊಡಬೇಕು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಇವತ್ತು ನಮ್ಮ ಮನೆಯ ದೇವರಂತ ನೀಡ್ತಕ್ಕಂತಹ ದನಗಳಿಗೆ ಹಸುಗಳ ಆರೋಗ್ಯವೇ ನಮ್ಮ ದೃಷ್ಟಿ ಅಂತ ಹೇಳೋ ಕಾರಣಕ್ಕಾಗಿ ಎಪಿಸೋಡನ್ನು ಮಾಡ್ತಾ ಇದ್ದೀವಿ. ಇಷ್ಟವಾದರೆ ಈ ಎಪಿಸೋಡನ್ನು ಶೇರ್ ಮಾಡಿ ಎಲ್ಲರಿಗೂ ತಲುಪಿಸುವಲ್ಲಿ ನಾವು ಒಂದು ಸಹಕಾರವನ್ನು ಕೊಡೋಣ ಅಂತ ಹೇಳ್ಕೊಳ್ತಾ, ಕುಡುಂಬಿಲ್ಲದ ತಿರುಮಲೇಶ್ವರ ಭಟ್ ಅವರ ಮನೆಗೆ ಹೋಗೋಣ, ಬನ್ನಿ. ಓಕೆ, ಇವಾಗ ನನ್ನ ಜೊತೆ ಇರತಕ್ಕಂಥವರೇ ಶ್ರೀಯುತ ತಿರುಮಲೇಶ್ವರ ಭಟ್ ಅವರು. ಸಾಕಷ್ಟು ಮನೆಗಳಿಗೆ ಆಧಾರ ಸ್ತಂಭವೇ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಹೈನುಗಾರಿಕೆ ಅಂತಕ್ಕಂಥದ್ದು. ಸೊ ಅಂತಹ ದನಗಳಿಗೆ ಇವತ್ತು ಈ ರೀತಿಯ ಜಾನುವಾರು ಗಂಟು ರೋಗ ಅಂದರೆ ದೊಡ್ಡ ಒಂದು ವೈರಸ್ ಅಟ್ಯಾಕ್ ಆಯಿತು, ಕೊನೆಗೆ ಈ ದನಗಳು ಬದುಕುವ ಸ್ಥಿತಿಯೇ ಕಷ್ಟ ಅಂತ ಹೇಳುವಂಥ ವಿಚಾರಗಳು ಬಂದಾಗ ಅದಕ್ಕೆ ಇವತ್ತು ದೇವತಾ ರೂಪಿಯಾಗಿ ನಿಂತಿರ್ತಕ್ಕಂಥ ಮನುಷ್ಯರೇ ಶ್ರೀ ತಿರುಮಲೇಶ್ವರ ಭಟ್ ಅವರು. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ನಮಸ್ಕಾರ, ಹೇಗಿದ್ದೀರಾ ಸರ್ ತಾವು? ಆರಾಮಿದ್ದೇನೆ. ಓಕೆ, ಒಳ್ಳೆಯ ಕೆಲಸವನ್ನು ಇತ್ತೀಚಿನ ದಿನಗಳಲ್ಲಿ ಸಮಾಜದಲ್ಲಿ ಮಾಡ್ತಾ ಇದ್ದೀರಾ. ಸೊ ಮೊದಲಿಗೆ ಈ ರೀತಿಯ ಒಂದು ಮದ್ದನ್ನು ಕೊಡ್ತಕ್ಕಂತಹದ್ದು, ಈ ರೀತಿಯ ಒಂದು ಹವ್ಯಾಸವನ್ನು ಬೆಳೆಸಿಕೊಳ್ಳೋದಕ್ಕೆ ಏನು ಕಾರಣ? ನೀವು ಏನಾದರೂ ವೈದ್ಯರ ಇದರಲ್ಲಿ ಬಗ್ಗೆ ಹೇಳಿಬಿಡಿ, ನಿಮ್ಮ ಬಗ್ಗೆ. ಮೂಲತಃ ನಮ್ಮ ಕುಟುಂಬ ಪಾಣಜೆ ವೈದ್ಯ ಪರಂಪರೆ. ನನ್ನ ತಾಯಿ ಪಾಣಜೆ ವೈದ್ಯ ಮನೆತನದವರು. ಆದರೆ ನಾನು ವೈದ್ಯನಲ್ಲ, ನಾನು ವೃತ್ತಿಯಲ್ಲಿ ಒಬ್ಬ ಕೃಷಿಕ. ಕೃಷಿಕನಾಗಿದ್ದುಕೊಂಡು ಒಂದು ಬರೇ ಕೃಷಿಯನ್ನೇ ಅವಲಂಬಿಸಿಕೊಂಡಿರುವಂಥ ಸಂದರ್ಭದಲ್ಲಿ ನಾವು ಉಪಕಸುಬಾಗಿ ಹೈನುಗಾರಿಕೆಯನ್ನು ಮಾಡಿದೆವು. ಈ ಹೈನುಗಾರಿಕೆ ಕೃಷಿಗೆ ಪೂರಕ, ಅದನ್ನು ಬಿಟ್ಟು ನಾವಿಲ್ಲ. ಆದರೆ ಈ ಇತ್ತೀಚಿನ ದಿನಗಳಲ್ಲಿ ಈ ಹೈನುಗಾರಿಕೆ ಏನುಂಟು, ಇದು ಬಹುಶಃ ಅವನತಿಯತ್ತ ಸಾಗ್ತಾ ಉಂಟು. ಅದಕ್ಕೆ ಒಂದು ಸಪೋರ್ಟಿವ್ ಆಗಿ ಏನು ಅಂತ ಹೇಳಿ ಏನೋ ಗೊತ್ತಿಲ್ಲ, ಇತ್ತೀಚೆಗೆ ಕಾಡ್ತಾ ಇರುವಂಥ ಒಂದು ಈ ಜಾನುವಾರುಗಳ ಗಂಟು ರೋಗ. ಈ ಗಂಟು ರೋಗಕ್ಕೆ ಔಷಧಿಯನ್ನು ಯಾರೂ ಇಷ್ಟರವರೆಗೆ ಕಂಡುಹುಡುಕಿದ್ದಿಲ್ಲ. ಕೇವಲ ನಮ್ಮ ವೈದ್ಯರು, ಏನು ಅಲೋಪತಿ ವೈದ್ಯರಿರ್ಬೋದು, ಈ ನಮ್ಮ ವೆಟರ್ನರಿ ವೃತ್ತಿಯನ್ನು ಮಾಡ್ತಾ ಇರುವಂಥ ವೈದ್ಯರಿರ್ಬೋದು, ಸಪೋರ್ಟಿವ್ ಆಗಿ ಒಂದು ಔಷಧಿಯನ್ನು ಕೊಡ್ತಾರೆ ಅಷ್ಟೇ ಹೊರತು ಅವರೇ ಓಪನಾಗಿ ಹೇಳ್ತಾರೆ. ಶಾಶ್ವತ, ಇದಕ್ಕೆ ಶಾಶ್ವತವಾಗಿ ನಿರ್ಮೂಲನೆ ಮಾಡುವಂಥ ಔಷಧಿ ಏನಿಲ್ಲ. ಆ ಸಂದರ್ಭದಲ್ಲಿ ನಮಗೊಂದು ಆಪದ್ ಬಾಂಧವನಾಗಿ ಸಿಕ್ಕಿದ್ದು ಈಗ ನಾವು ಕೊಡ್ತಾ ಇರುವಂಥ ಔಷಧಿ. ಇದು ನಿಜವಾಗಿ ಬೆಂಗಳೂರಿನಲ್ಲಿ ತಯಾರಾದ ಒಂದು ಔಷಧಿ. ನಾನು ಇದನ್ನು ಇಲ್ಲಿ ಹಂಚುವ ಕೆಲಸವನ್ನು ಮಾತ್ರ ಮಾಡ್ತಾ ಇದ್ದೇನೆ, ಪ್ರಚಾರಕ್ಕಾಗಿ ಅಲ್ಲ. ಒಂದು ಜಾನುವಾರುಗಳ ಜೀವವನ್ನು ಉಳಿಸುವಂತಹ ಒಂದು ನಿಟ್ಟಿನಲ್ಲಿ ನಾವು ಈ ಔಷಧವನ್ನು ಜನಗಳಿಗೆ ಉಚಿತವಾಗಿ ಹಂಚ್ತಾ ಇದ್ದೇವೆ. ಅದರಿಂದಾಗಿ ಜನಗಳಿಗೆ, ದನಗಳಿಗೆ ಎಷ್ಟು ಪ್ರಯೋಜನ ಅಂತ ಹೇಳುವಂಥದ್ದು ನಾನೊಂದು ಕಲ್ಪನೆಯೇ ಮಾಡಿರಲಿಲ್ಲ. ಇಷ್ಟು ದನಗಳು, ನಮ್ಮ ಜಾನುವಾರುಗಳು ಇಷ್ಟು ರೋಗದಿಂದ ಬಳಲ್ತಾ ಇದ್ದಾವ ಅಂತ ಹೇಳುವಂತಹ ಒಂದು ಆಶ್ಚರ್ಯವೂ ಆಯಿತು ನನಗೆ, ಬಹುಶಃ ದುಃಖವೂ ಆಯಿತು. ಯಾಕೆಂತ ಹೇಳಿದರೆ, ನಮಗೆ ಜಾನುವಾರು, ನನಗೆ ಮೊದಲೇ ಹೇಳಿದಾಗೆ ಅವಿನಾಭಾವಂಥ ಸಂಬಂಧ ಜಾನುವಾರಿಗೂ ರೈತನಿಗೂ. ನಾವು ಅದನ್ನು ಬಿಟ್ಟು ನಮಗೆ ಒಂದು ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೊರಗಿನಿಂದ ನಾವು ಎಷ್ಟೋ ಗೊಬ್ಬರಗಳನ್ನು, ಫರ್ಟಿಲೈಸರ್ಗಳನ್ನು ತಂದು ಹಾಕ್ಬೋದು, ಆದರೆ ಒಂದು ಸ್ವಾಭಾವಿಕವಾಗಿ ಒಂದು ಕೃಷಿ ಮಾಡಬೇಕಾದರೆ ಅದಕ್ಕೆ ಜಾನುವಾರು ಬೇಕು. ಅದಕ್ಕೆ ಸರಿಯಾಗಿ ಬಂದಂಥ ಕಾಯಿಲೆಗಳು, ಈ ಕಾಯಿಲೆಯನ್ನು ನಿರ್ಮೂಲನೆ ಮಾಡಲಿಕ್ಕೆ ಈಗ ನಾವು ಕೊಡ್ತಾ ಇರುವಂಥ ಔಷಧ ತುಂಬ ಪ್ರಯೋಜನಕಾರಿಯಾಗಿ ಪರಿಣಮಿಸಿತು. ನಾನು ಬೆಂಗಳೂರಿಗೆ ಹೋಗಿರುವಾಗ ಅಲ್ಲಿ ಒಬ್ಬರು ವೈದ್ಯರು ನಮಗೆ ಈ ಔಷಧವನ್ನು ಕೊಡು ಅಂತ ಹೇಳಿ, ಪ್ರಚಾರಕ್ಕಾಗಿ ಅಲ್ಲ, ಇದನ್ನು ಫಲಿತಾಂಶ ನೋಡುವ ಅಂತ ಹೇಳಿ ಕೊಟ್ಟಾಗ ನಾನು ಇದನ್ನು ತುಂಬ ಪ್ರೀತಿಯಿಂದ ಸ್ವೀಕರಿಸಿದೆ. ವಾಟ್ಸಪ್, ಫೇಸ್ಬುಕ್ಗಳಲ್ಲಿ ಪ್ರಚಾರವನ್ನು ಮಾಡಿದೆವು. ಆಗ ಜನಗಳಿಗೆ ಸಾಕಷ್ಟು ಪ್ರತಿಕ್ರಿಯೆ ಬಂತು. ತುಂಬ ಜನಗಳು ಈ ಔಷಧವನ್ನು ಮೆಚ್ಚಿಕೊಂಡು ಖುಷಿಪಟ್ಟು ಬಹುಶಃ ಇದು ಮೆಡಿಕಲ್ನವರು ಸಿಕ್ಕಿದರೆ, ಮೆಡಿಕಲ್ ಮಾಫಿಯಾಗಳು ಸಿಕ್ಕಿದರೆ ಇದನ್ನು ಏನೋ ಮಾಡ್ತಿದ್ರು, ಆದರೆ ಇದು ಬರೀ ಒಂದು ಕಾಣುವಾಗ ಒಂದು ಡಿಸ್ಟಿಲ್ ವಾಟರ್ನಂತಹ ಕಾಣುವಂಥ ಒಂದು ಔಷಧ. ಇದಕ್ಕೆ ನಾವು ನೀರನ್ನು ಸೇರಿಸಿ ದನಗಳಿಗೆ ಕುಡಿಲಿಕ್ಕೆ ಕೊಟ್ಟರೆ ಅದು ಒಂದು ಆಯುರ್ವೇದ ಪ್ರಾಪರ್ಟಿ ಮೆಡಿಸಿನ್ ಅಂತ ಹೇಳಿದ್ದಾರೆ ವೈದ್ಯರು. ಕೊಟ್ಟರೆ ಅವರು 5 ದಿವಸದಲ್ಲಿ ಈ ಜಾನುವಾರುಗಳ ಈ ಕಾಯಿಲೆ ಗುಣ ಆಗ್ತದೆ. ಇದಕ್ಕೆ ಇಂಬು ಕೊಡುವಂತೆ ನಾನು ಕೊಟ್ಟ ಕಡೆಗಳ ರಾಜ್ಯಾದ್ಯಂತ ಪ್ರಚಾರದಲ್ಲಿ ಕೊಟ್ಟ ಕಡೆಗಳಲ್ಲೆಲ್ಲ ಜಾನುವಾರುಗಳ ಆರೋಗ್ಯ ಗುಣಮುಖವಾಗಿದೆ. ಅಂತಹ ಕ್ರಿಟಿಕಲ್ ಅಂತೇಳಿ ಒಂದು ಜೀವನ್ ಮರಣ ಸ್ಥಿತಿಯಲ್ಲಿದ್ದ ಜಾನುವಾರುಗಳು ಮಾತ್ರ ಒಂದಷ್ಟು ಬೆರಳಣಿಕೆ ಎಷ್ಟು ಹೋಗಿವೆ ಅಷ್ಟೇ ಹೊರತು ಉಳಿದಂತೆ ಎಲ್ಲ ಕಡೆ ಒಂದು ಪ್ರಾರಂಭಿಕ ಹಂತದಲ್ಲಿದ್ದಂಥ ಜಾನುವಾರುಗಳೆಲ್ಲ ಗುಣಮುಖವಾಗಿದೆ. ಸರಿ, ಇವಾಗ ಅದು ಅಟ್ಯಾಕ್ ಆಗಿದ್ರೆ, ಅಂದ್ರೆ ಚರ್ಮಗಂಟು ರೋಗ ಅಟ್ಯಾಕ್ ಆಗಿದ್ರೆ ಮಾತ್ರ ಈ ಮದ್ದನ್ನು ಕೊಡಬೇಕಾ, ಅಥವಾ ನಮ್ಮ ದನಕ್ಕೆ ಏನು ತೊಂದರೆಗಳಾಗೋದು ಬೇಡ ಅಂತ ಹೇಳುವಂಥ ಒಂದು ಕಲ್ಪನೆ ಮನಸ್ಸಿನಲ್ಲಿ, ಆ ರೀತಿ ಯೋಚನೆಗಳು ಒಂದು ಹೈನುಗಾರಿಕೆ ಮಾಡ್ತಕ್ಕಂಥವರಿಗಿದ್ರೆ ಅದರ ಅವರಿಗೆ ಕೂಡ
ಕೊಡ್ಬೋದಾ ಅಂತ? ಖಂಡಿತ ಕೊಡ್ಬೋದು. ನೀವು ಕೇಳಿದ ಒಳ್ಳೆ ಪ್ರಶ್ನೆ ಇದು. ಕೇಳಿದಾಗ ನನ್ನ ಹತ್ರ ಕೇಳ್ತಾರೆ ಇದನ್ನು ಪೆತ್ತಾಗ ತನತೆ ಕೊರಳಿಯ ಕಂಜಿಲೆ ಎಳ್ಳೆ ಕಂಜಿಲೆ ಕೊರಳಿಯ ಅಂತ ಹೇಳಿ ಜನಗಳು ತುಂಬ ಜನಗಳು ಕೇಳ್ತಾ ಇದ್ದಾರೆ. ನಾನು ಹೇಳ್ತೇನೆ, ಎಲ್ಲ ದನಗಳಿಗೂ ಪ್ರಿವೆಂಟಿವ್ ಆಗಿ ಪ್ಲಸ್ ಮತ್ತು ಬಂದ ದನಗಳಿಗೆ ನಾವು ಖಂಡಿತ ಕೊಡ್ಬೋದು. ಒಂದೇ ಔಷಧಿಯನ್ನು ಪ್ರಿವೆಂಟಿವ್ ಆಗಿ ಕೊಡ್ಬೋದು, ಮತ್ತು ಬಂದ ಕಾಯಿಲೆ ಬಂದ ಮೇಲೆ ಸಹ ಕೊಡ್ಬೋದು. ಅದಕ್ಕೆ ವಿಧಿವಿಧಾನಗಳುಂಟು. ಆ ವಿಧಾನದ ಪ್ರಕಾರ ನಾವು ಕೊಟ್ಟರೆ ಈಗ ಜಸ್ಟ್ ಒಂದು ಒಂದು ಹಟ್ಟಿಯಲ್ಲಿ ಒಂದು ಜಾನುವಾರುಗಳ ಹಟ್ಟಿಯಲ್ಲಿ ಒಂದು ಜಾನುವಾರುಗಳಿಗೆ ಒಂದು ಜಾನುವಾರಿಗೆ ಅಟ್ಯಾಕ್ ಆಯಿತು, ಒಂದು ಕ್ಲಂಪ್ ಇದು ಚರ್ಮಗಂಟು ಕಾಯಿಲೆ ಬಂತು ಅಂತ ಇಟ್ಟುಕೊಡು. ಆವಾಗ ಬಂದಾಗ ಏನಾಗ್ತದೆ ಅಂತ ಹೇಳಿದರೆ ಉಳಿದ ಜಾನುವಾರುಗಳಿಗೂ ಈ ವೈರಸ್ ಸುಲಭದಲ್ಲಿ ಅಟ್ಯಾಕ್ ಆಗ್ತದೆ. ನಾವೆಂತ ಮಾಡ್ತೇವೆ, ಅದನ್ನು ತಗೊಂಡೋಗಿ ಒಂದು ತೋಟದಲ್ಲಿ ಮೂಲೆಯಲ್ಲಿ ಬೇರೆ ಮಾಡ್ತೇವೆ. ಅದಕ್ಕೊಂದು ಮಾನಸಿಕವಾಗಿ ಹಿಂಸೆ ಆಗ್ತದೆ. ಆ ಥರ ಮಾಡಬಾರ್ದು. ಅವಾಗ ಅಟ್ಯಾಕ್ ಆಗುವಾಗ ಒಂದು ಜಾನುವಾರಿಗೆ ಜೊತೆಯಲ್ಲಿ ಅದರ ಒಟ್ಟಿಗಿರುವಂಥದ್ದಕ್ಕೂ ಅಟ್ಯಾಕ್ ಆಗಿರುತ್ತೆ. ನಮಗೆ ಗೊತ್ತಿಲ್ಲದೆ ಅಟ್ಯಾಕ್ ಆಗಿದೆ, ಗೊತ್ತಿಲ್ಲದೆ ಅಟ್ಯಾಕ್ ಆಗಿರುತ್ತದೆ. ಆ ಸಂದರ್ಭದಲ್ಲಿ ನಾವು ಈ ಔಷಧವನ್ನು ಬಂದ ಜಾನುವಾರುಗಳಿಗೆ ನಾವು 5 ದಿವಸ ಅದನ್ನು ನಾವು ಒಂದು 1/2 ಲೀಟರ್ ನೀರಿಗೆ ಈ ಔಷಧಿಯನ್ನು ಒಂದು 2 ml ಔಷಧ, ಬರೀ 2 ml ಔಷಧವನ್ನು ನಾವು ನೀರಿನಲ್ಲಿ ಹಾಕಿ 250 ml ನೀರಿಗೆ ನೀರನ್ನು ನಾವು 2 ದಿವಸ ಬೆಳಿಗ್ಗೆ ಸಂಜೆ 2 ದಿವಸ ನಾವು ಕುಡಿಸಬೇಕು. 2 ml ಔಷಧಿಯನ್ನು 1/2 ಲೀಟರ್ ನೀರಿಗೆ ಹಾಕಿ ಕುಡಿಸಬೇಕು. ಆವಾಗ 5 ದಿವಸ ಕುಡಿಸಿದಾಗ ನಾವು ಈ ಜಾನುವಾರು ಗಂಟು ರೋಗವು ಅದೊಂದು ಆ್ಯಂಟಿಬಯೋಟಿಕ್ ಥರ ಕೆಲಸ ಮಾಡಿ ಅದು ಸಂಪೂರ್ಣವಾಗಿ ವಾಸಿಯಾಗ್ತದೆ. ನೆಕ್ಸ್ಟ್ ಬಾರದೇ ಇದ್ದ ದನಗಳಿಗೆ ಈಗ ನಾವು ಏನು ಮಾಡಬೇಕಪ್ಪ ಅಂತಂದರೆ, ಬಾರದೇ ಇದ್ದ ದನಗಳಿಗೆ ನಾವು ಒಂದು 3-4 ದಿವಸ ಇದೇ ಔಷಧಿಯನ್ನು 1/2 ಲೀಟರ್ ನೀರಿಗೆ ಒಂದು 2 ml ಹಾಕಿ ಬೆಳಿಗ್ಗೆ ಸಂಜೆ ಒಂದು 4 ದಿವಸ ಕುಡಿದ್ರೆ ಪ್ರಿವೆಂಟಿವ್ ಆಗಿ ಇದನ್ನು ಇದೇ ಔಷಧ ಉಪಯೋಗ ಆಗ್ತದೆ. ಖಂಡಿತ ಖಂಡಿತ ಸರ್. ಇವಾಗ ಸಾಕಷ್ಟು ತಿಂಗಳುಗಳಿಂದ ಈ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಹೇಳುವಂಥ ಪ್ರಚಾರಗಳು ನಮಗೆ ಸೋಷಿಯಲ್ ಮೀಡಿಯಾಗಳ ಮೂಲಕ ಗೊತ್ತಾಯ್ತು ಬಂತು. ಅದರ ಮುಂದೆ ನೀವು ಕೊಡ್ತಾ ಇದ್ದಿರ್ಬೋದು. ಅದೇ ನೀವು ಹೇಳಿದಾಗ ನಿಮ್ಮ ಪರಂಪರೆಯೇ ವೈದ್ಯ ಪರಂಪರೆ, ಸಾಕಷ್ಟು ಮಂದಿಯ ಜೀವವನ್ನು ಉಳಿಸಿರ್ತಕ್ಕಂಥ ವೈದ್ಯ ವೃತ್ತಿಯನ್ನು ಅಳವಡಿಸಿಕೊಂಡಂಥ ನಿಮ್ಮ ಪರಂಪರೆಗಳು. ಸೊ ನೀವು ಇವತ್ತು ಈ ರೀತಿಯ ದನಗಳನ್ನು ಉಳಿಸುವ ಕಾರ್ಯದಲ್ಲಿ ಒಂದು ದೇವರ ಒಂದು ಕೆಲಸವನ್ನೇ ಮಾಡ್ತಾ ಇದ್ದೀರಾ ಒಂದು ಊರಿನ ಜನಗಳಿಗೆ. ಹಾಗಿದ್ದಾಗ ಇಷ್ಟರವರೆಗೆ ಬಂದು ನಿಮ್ಮಿಂದ ಮದ್ದನ್ನು ಪಡೆದುಕೊಂಡು ಹೋಗಿರ್ತಕ್ಕಂಥವರು ಸುಮಾರು ರಾಜ್ಯ ಮಟ್ಟದಿಂದಲೇ ಬಂದಿದ್ರು ಅಂತ ನೀವು ಹೇಳಿದ್ರಿ, ಎಷ್ಟು ಮಂದಿ ಮದ್ದನ್ನು ಪಡೆದುಕೊಂಡು ಹೋಗಿರ್ಬೋದು? ಲೆಕ್ಕ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಮುಂಜಾನೆಯಿಂದ ಸಂಜೆಯವರೆಗೆ ನಮ್ಮಲ್ಲಿ ಸಾಮಾನ್ಯವಾಗಿ ನಮ್ಮಲ್ಲಿ ಇಲ್ಲಿ ಯಾವುದೇ ಚಾನಲ್ಗಳು ಯಾವುದು ಮೀಡಿಯಾಗಳ ಇದು ಯಾವುದು ಮೊಬೈಲ್ ಟವರ್ಗಳು ಇಲ್ಲಿ ಸಿಗ್ತಾ ಇಲ್ಲ. ಮೊಬೈಲ್ ಟವರ್ಗಳು ಸಿಕ್ಕದಿದ್ರು ನಾವು ಇಲ್ಲಿ ಒಂದು ವೈಫ್ ಸಿ ಹಾಕ್ಕೊಂಡಿದ್ದೇವೆ. ನಮ್ಮಲ್ಲಿ ಒಂದು ವೈಫೈ ಲ್ಯಾಂಡ್ಲೈನ್ ಇದೆ, ಮತ್ತೊಂದು ವೈಫ್ ಸಿ ಲ್ಯಾಂಡ್ಲೈನ್ ಇದೆ, ಮತ್ತೆ ಮೊಬೈಲ್ ವೈಫೈ ಮಾತಾಡ್ತಿದ್ದೇನೆ. 3 ಫೋನಿಗೂ ಬಿಡಲಿಲ್ಲದ ಕೆಲಸ ಇತ್ತು. ಸಾಮಾನ್ಯವಾಗಿ ರಾತ್ರಿ 12 ಗಂಟೆ ತನಕ ನಾವು ಪ್ರಾರಂಭದ ದಿನಗಳಲ್ಲಿ ಕೊಟ್ಟಿದ್ದೇವೆ. ಕಳೆದ 1.5 ತಿಂಗಳಿನಿಂದ ಮುಂಜಾನೆಯಿಂದ ಸಂಜೆವರೆಗೂ ಔಷಧಿ ಕೊಟ್ಟು ನಾನೊಂದು ಅದರಲ್ಲಿ ಒಂದು ತೃಪ್ತಿಯ ಭಾವವನ್ನು ಕಂಡಿದ್ದೇನೆ. ಅಂದರೆ ಜನಗಳು ಸಾವಿರಾರು ಎಷ್ಟು ಜನ ಬಂದರೂ ಕೂಡ ಅದರಿಂದ ನೀವು ಬೇಸರಗೊಳ್ಳೋದಲ್ಲ, ಆ ದನಗಳು ಉಳಿತದಂತ ಹೇಳುವಂತ ಖುಷಿಯನ್ನು ಪಡ್ತಾ ಇದ್ದೀರಲ್ಲ? ಖಂಡಿತ, 100ಕ್ಕೆ 100 ಸರ್. ಸ್ವಭಾವತಃ ನಾನು ಹೈನುಗಾರನೇ. ಆ ಹೈನುಗಾರಿಕೆ ಅದೊಂದು ತೃಪ್ತಿ, ಅದು ಬೇರೆ ಯಾವ ಕೃಷಿಯಲ್ಲಿ ಯಾವ ಒಂದು ಇದರಲ್ಲಿ ವೃತ್ತಿಯಲ್ಲಿ ಕೊಡೋದಿಲ್ಲ. ನಾನು ಒಂದು ವಿಚಾರ ಕೇಳೋದು, ಇವಾಗ ಎಲ್ಲರೂ ಕೂಡ ಇವತ್ತು ಇತ್ತೀಚಿನ ದಿನಗಳಲ್ಲಿ ಕೆಲಸವನ್ನು ಮಾಡ್ತಾರೆ, ಈ ರೀತಿಯ ಮದ್ದುಗಳನ್ನು ಕೊಡ್ತಾರೆ, ಎಲ್ಲವನ್ನು ಮಾಡ್ತಾರೆ, ಆದರೆ ಅವರು ಹಣವನ್ನು ತೆಗೆದುಕೊಂಡೇ ಮಾಡ್ತಾರೆ. ನಿಮಗೆ ಯಾಕೆ ಸರ್ ಈ ದನ ಅಂದರೆ ಇಷ್ಟು ಪ್ರೀತಿ? ನಮ್ಮ ಮನೆಯ ದನವನ್ನು ಮಾತ್ರ ನೀವು ಉಳಿಸೋದಲ್ಲ, ಈ ಪ್ರಪಂಚದಲ್ಲಿರುವಂಥ ನಮ್ಮ ಸಮಾಜದಲ್ಲಿರುವಂಥ ಎಲ್ಲ ಹಸುಗಳನ್ನು ಉಳಿಸಬೇಕು ಅಂತ ಹೇಳುವಂಥ ಒಂದು ದೊಡ್ಡ ಕಾರ್ಯ, 1 ರೂಪಾಯಿ ದುಡ್ಡನ್ನು ತೆಗೆದುಕೊಳ್ಳದೆ ಈ ರೀತಿ ಕೆಲಸವನ್ನು ಮಾಡ್ತಿದ್ದೀರಲ್ಲ, ಏನು ಇದರ ಹಿಂದೆ ಇರುವ ಗುಟ್ಟು ಅಂತ? ಇದರ ಹಿಂದೆ ಇರುವ ಗುಟ್ಟು ಅಂತ ಹೇಳಿದರೆ, ಸ್ವಭಾವತಃ ನಾನು ಒಂದು ಸಮಾಜ ಸೇವಕ. ನನಗೆ ಜನಗಳು ಅಂತ ಹೇಳಿದರೆ ನಾನು ಮಾತ್ರ ಬದುಕಿದರೆ ಸಾಲದು, ವಸುದೈವ ಕುಟುಂಬಕ್ಕಮ್ಮ ಅಂತೇಳಿ ಇಡೀ ರಾಜ್ಯದ ಜನ ಬದುಕಬೇಕು, ದೇಶದ ಜನ ಬದುಕಬೇಕು. ನಮ್ಮ ಪ್ರಪಂಚದ ಜನಗಳಿಗೆ ಈ ಜಾನುವಾರುಗಳೊಂದು ಅವಿನಾಭಾವ ಸಂಬಂಧ. ಯಾವ ದೇಶದ ಮೂಲೆ ಮೂಲೆಗೂ ಹೋದರೂ ನಾವು ಎಲ್ಲಿಯಾದ್ರೂ ಒಂದು ಕಡೆ ದನಗಳನ್ನು ಕಾಣ್ತೇವೆ. ಆ ಒಂದು ಪ್ರೀತಿ ನನಗೆ ದನಗಳಿಂದ ಇರುವ, ದನಗಳಿಗೆ ಇರೋ ಪ್ರೀತಿ ನನ್ನ ಮೇಲೆ, ದನಗಳಿಗೆ ನನಗೆ ಇರೋ ಪ್ರೀತಿ ಅದು ಏನೋ ಗೊತ್ತಿಲ್ಲ. ಅಂತೂ ಆ ಒಂದು ಅವಿನಾಭಾವ ಸಂಬಂಧ ಎಳವಿನಿಂದಲೇ ನನಗೆ ಬಂದಿದೆ. ನನ್ನ ಹಿರಿಯರು ಅದೇ ರೀತಿಯಲ್ಲಿ ದಾರಿಯನ್ನು ನನಗೆ ತೋರಿಸಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು 1 ರೂಪಾಯಿಯನ್ನು ಔಷಧದ ನಿಶುಲ್ಕವಾಗಿ ಅದನ್ನು ಕೊಡ್ತಾ ಇದ್ದೇನೆ. ನಾನು ಹಾಗೆ ಈ ಔಷಧವನ್ನು ಕೊಡುವಾಗ ಹಂಚುವಾಗ ಜನಗಳ ಹತ್ರ ಹೇಳ್ತೇನೆ, ನೀವು ಈ ಔಷಧವನ್ನು ಉಚಿತವಾಗಿ ಹಂಚಿ, ಇಡೀ ನಮ್ಮ ರಾಜ್ಯಾದ್ಯಂತ ಈ ಔಷಧವನ್ನು ಗುಲ್ಬರ್ಗ, ಬೆಳಗಾಂ, ಬೀದರ್, ರಾಯಚೂರು, ಬಿಜಾಪುರ ಈ ಕಡೆಯಿಂದಲೂ ಜನ ಬಂದು ಕೊರಿಯರ್ ಮೂಲಕ ನಾವು ಕಳಿಸಿದ್ದೇವೆ. ಎಲ್ಲ ಕಡೆಯನ್ನು ನಾವು ಅದನ್ನು ಔಷಧವನ್ನು ಹಂಚಿ ಇದನ್ನು ದನಗಳು ಉಳಿಲಿ, ದನಗಳು ಉಳಿದ್ರೆ ಲೋಕ ಉಳಿಯುವಂಥದ್ದು ಅಂತ ಒಂದು ಹೇಳುವಂತಹ ಒಂದು ವಿಶ್ವಾಸದಿಂದ ಆ ಥರ ನಮ್ಮ ಹುಡುಗರು, ನಾನು ಔಷಧ ಕೊಟ್ಟ ಹುಡುಗರು 5 ಲೀಟರ್, 10 ಲೀಟರ್, 20 ಲೀಟರ್, 50 ಲೀಟರ್ ತನಕ ನಾವು ಔಷಧವನ್ನು ಕೊಟ್ಟಿದ್ದೇವೆ. ನಮಗೆ ನಮ್ಮ ಪೂರೈಕೆದಾರರು ನಿಶುಲ್ಕವಾಗಿ ಇದನ್ನು ನೀವು ಕೊಡಬೇಕು ಅಂತ ಹೇಳುವಂಥ ಒಂದು ನಮಗೆ ಒಂದು ಆದೇಶ ಇತ್ತು. ಅದನ್ನು ನಾನು ತಪ್ಪದೇ ಪಾಲನೆ ಮಾಡಬೇಕು, ಪ್ಲಸ್ ನನ್ನ ಒಂದು ಈ ಒಂದು ಸಮಾಜ ಸೇವೆ. ಖಂಡಿತ ಸರ್, ಇದು ನಿಜವಾಗ್ಲೂ ಸಮಾಜ ಸೇವೆ ಅಂತ ನೀವು ಹೇಳಬೇಕಾಗಿಲ್ಲ, ಇದೊಂದು ದೇವರ ಸೇವೆಯನ್ನು ಮಾಡ್ತಾ ಇದ್ದೀರಾ. ನಾನು ಆವಾಗಲೇ ಹೇಳಿದಾಗೆ
ಒಂದು 3 ವರ್ಷಗಳ ಕಾಲ ಒಂದು ಮಗು ತಾಯಿ ಎದೆ ಹಾಲನ್ನು ಕುಡಿದ್ರೆ ತನ್ನ ಜೀವಿತಾವಧಿ ಪೂರ್ತಿಯಾಗಿ ಕುಡಿತಕ್ಕಂಥದ್ದು ಇದೇ ಒಂದು ಗೋವಿನ ಹಾಲನ್ನು. ಅವಳೇ ಖಂಡಿತವಾಗಲೂ ಒಂದು ಮಗುವಿಗೆ ತಾಯಿಯ ರೂಪದಲ್ಲಿರುವಂಥದ್ದು. ಎದೆಯ ಹಾಲನ್ನು ಕುಡಿಯದೇ ಬದುಕಿರುವ ಮಗು ಇರ್ಬೋದು, ಗೋಮಾತೆಯ ಹಾಲನ್ನು ಕುಡಿಯದೆ ಬದುಕಿರುವ ಮಗು ಇರಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಸರ್? ಖಂಡಿತ ಸರ್. ಇಷ್ಟು ವಿಚಾರಗಳ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಗೆ ಏನು ದನಗಳಿಗೆ ಯಾವ ರೀತಿ ಉಪಯೋಗವಾಗ್ತದೆ ಮತ್ತು ಯಾಕಾಗಿ ಕೊಡ್ತಾ ಇದ್ರೆ ಇದೆಲ್ಲವನ್ನು ಕೂಡ ಕ್ಲಿಯರ್ ಆಗಿ ಹೇಳಿದ್ರಿ. ಜನಗಳು ಇಲ್ಲಿಗೆ ಬರಬೇಕು ಅಂತ ಇದ್ರೆ ಹೇಗೆ ಬರಬೇಕು ಅನ್ನೋದ್ರ ಬಗ್ಗೆ ಒಂದು ಅಡ್ರೆಸ್ ಅನ್ನು ನೀವೇ ಹೇಳಿಬಿಡಿ ಸರ್ ಮೊದಲಿಗೆ. ನಮ್ಮದು ಸುಳ್ಯ ತಾಲೂಕಿನ ಅಮರಮುಣ್ಣೂರು ಗ್ರಾಮದ ಕುಕ್ಕುಜಡ್ಕದ ಪರಿಸರ, ಹತ್ತಿರದ ಪರಿಸರ. ಸುಳ್ಯದಿಂದ ಬರುವಾಗ ನಾವು ಸೋಣಂಗೇರಿ ಬೇಂಗಮಲೆ ಚೊಕ್ಕಾಡಿಯಾಗಿ ಕುಕ್ಕುಜಡ್ಕ ಬಂದು ನಮ್ಮ ಮನೆಗೆ ಬರ್ಬೋದು. ಚೊಕ್ಕಾಡಿಯಿಂದ ಕುಕ್ಕುಜಡ್ಕ ಬಂದು ಕುಕ್ಕುಜಡ್ಕದಿಂದ ಕಲ್ಮಡ್ಕ ಮಾರ್ಗದಲ್ಲಿ ಬಂದರೆ ನಮ್ಮ ಮನೆ ಸಿಗ್ತದೆ. ಕಲ್ಮಡ್ಕದಿಂದ ಚಾಮಡ್ಕ ಎನ್ನುವ ಚಾಮಡ್ಕ ಫಾಲ್ಸ್ ಎನ್ನುವಂಥ ಒಂದು ಜಾಗ ಉಂಟು, ಅಲ್ಲಿಂದ ನಮ್ಮ ಮನೆಗೆ ಕೇವಲ 1 ಕಿಲೋಮೀಟರ್ ದೂರ, ಹೆಚ್ಚೇನು ದೂರ ಇಲ್ಲ. ಇಲ್ಲಿ ನಮ್ಮ ಮನೆ ಹತ್ತಿರ ಕಂಜರಪಣೆ ದುರ್ಗಾಪರಮೇಶ್ವರ ದೇವಸ್ಥಾನ ಇದೆ, ಆ ದೇವಸ್ಥಾನದ ರಸ್ತೆಯಲ್ಲಿ ಬಂದರೆ ನಮ್ಮ ಮನೆ ಸಿಗ್ತದೆ. ಓಕೆ. ಇವಾಗ ಇಲ್ಲಿಗೆ ಬಂದೇ ಮದ್ದನ್ನು ಪಡೆದುಕೊಂಡು ಹೋಗಬೇಕಾ ಅಥವಾ ಬಹಳ ದೂರದಿಂದ ಈ ಎಪಿಸೋಡನ್ನು ನೋಡಿ ನಮಗೆ ಮದ್ದನ್ನು ಕಳಿಸಿಕೊಡಬಹುದು ಅನ್ನುವಂಥ ಕಮೆಂಟ್ಗಳು ನಮಗೆ ಮತ್ತೆ ಬರ್ತಾ ಇರುತ್ತೆ. ಈ ರೀತಿಯಲ್ಲಿ ಏನಾದರೂ ಕೇಳಿದರೆ ಯಾವ ರೀತಿಯಲ್ಲಿ ವ್ಯವಸ್ಥೆಗಳೇನಾದರೂ ಇದೆಯಾ? ನಾವು ಅವರಿಗೆ ಕೊರಿಯರ್ ಮೂಲಕ ಕಳಿಸ್ತೇವೆ. ಒಂದು ಅನಿವಾರ್ಯ ಸಂದರ್ಭದಲ್ಲಿ ನಾವು ಆ ಥರ ಮಾಡಿ ಕೊರಿಯರ್ ಮೂಲಕ ಕಳಿಸಿದ್ದು ಇದೆ. ಆದರೆ ನನಗೆ ಕಾಣೋದು ಕೊರಿಯರ್ ಮೂಲಕ ಬಂದು ಅದರ ಒಂದು ವ್ಯವಸ್ಥಿತವಾಗಿ ಅದು ನಡೆಯುವುದಿಲ್ಲ. ಆ ಒಂದು ನೀರಿನ ಔಷಧ, ಇದು ದ್ರವರೂಪದ ಔಷಧ, ಅದು ಅಲ್ಲಿಗೆ ತಲುಪದೋ ಇಲ್ಲವೋ 4-5 ದಿವಸಗಳಾಗ್ತದೆ. ಆದ್ದರಿಂದ ದೂರದವರು, ಬೆಂಗಳೂರಿನಿಂದ ಬಂದು ಔಷಧವನ್ನು ಕೊಂಡೋದವರು ಇದ್ದಾರೆ. ಬಿಜಾಪುರಕ್ಕೆ ನಾವು ಇಲ್ಲಿಂದ ಬಸ್ಸಿನ ಮೂಲಕ ಕಳಿಸಿದ್ದೇವೆ. ಧರ್ಮಸ್ಥಳ ಟು ಉತ್ತರ ಕರ್ನಾಟಕದ ಬಹುತೇಕ ಭಾಗಗಳಿಗೆ ಬಸ್ಸಿನ ವ್ಯವಸ್ಥೆಗಳಿವೆ. ವಿಚಾರ ಸರ್, ಇವಾಗ ನಿಮ್ಮ ಮನೆಯಲ್ಲಿರುವಂತಹ ದನ ಹುಷಾರಾಗಬೇಕು, ಅದಕ್ಕೆ ಚರ್ಮಗಂಟು ಕಾಯಿಲೆ ಅನ್ನೋದು ಬಂದಿದೆ ಅಂತ ಹೇಳಿದರೆ ನಮ್ಮ ಮನೆಯ ಮನುಷ್ಯನ ರೀತಿಯಲ್ಲಿ ಅದನ್ನು ಟ್ರೀಟ್ ಮಾಡಿ, ಕೊರಿಯರ್ ಮೂಲಕ ಕಳಿಸ್ತೀರಾ, ಪೋಸ್ಟ್ ಮೂಲಕ ಕಳಿಸ್ತೀರಾ ಕೇಳಬೇಡಿ. ಖಂಡಿತವಾಗಲೂ ಅದು ಕಳಿಸಿದಾಗ ಅದರ ಒಂದು ದ್ರವ ರೂಪದ ಒಂದು ಅಂಶ ಏನಿದೆ, ಅದರ ಒಂದು ವ್ಯಾಲ್ಯೂ, ಅದಕ್ಕಿರತಕ್ಕಂಥ ಒಂದು ಶಕ್ತಿ ಕಡಿಮೆ ಆಗುವ ಸಾಧ್ಯತೆಗಳಿದೆ. ಮತ್ತು ಅದನ್ನು ಯಾವ ರೀತಿ ಬಳಸಬೇಕು ಅಂತ ಹೇಳೋದ್ರ ಬಗ್ಗೆ ಇವರಿಗೆ ಕಾಲಲ್ಲಿ ಮಾತಾಡಲಿಕ್ಕೆ ಅಷ್ಟು ನೆಟ್ವರ್ಕ್ ಸಮಸ್ಯೆಗಳಿದೆ. ನಮ್ಮ ಮನೆಯ ಸದಸ್ಯನಂತೆ ನೀವು ಈ ದನಗಳನ್ನು ಪ್ರೀತಿ ಮಾಡಿದರೆ ಒಂದು ಸಲ ಇಲ್ಲಿಗೆ ಬಂದು ತೆಗೆದುಕೊಂಡು ಹೋಗ್ಬೋದು ಅಲ್ವಾ ಸರ್? ಅದಕ್ಕೆ ಬೇಕಾಗಿ ನೀವು ಬಂದು ತೆಗೆದುಕೊಂಡು ಹೋಗಿ ಅಂತ ಹೇಳೋದು. ಕಮೆಂಟ್ಗಳನ್ನು ಮಾಡಿ ಮತ್ತೆ ಕೇಳಬೇಡಿ, ಕಳಿಸಿಕೊಡ್ತಾರಾ ಅಂತ. ಅನಿವಾರ್ಯ ಪರಿಸ್ಥಿತಿಯಲ್ಲಿ ಕಳಿಸಿಕೊಡ್ಬೋದು, ಆದರೆ ನೀವು ಬಂದು ತೆಗೆದುಕೊಂಡು ಹೋದರೆ ನಿಮಗೆ ಬಹಳ ಉತ್ತಮ ಅಂತ ಹೇಳುವಂಥದ್ದು. ನಿಮ್ಮನ್ನು ಕಾಂಟ್ಯಾಕ್ಟ್ ಆಗಬೇಕಿದ್ರೆ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಹೇಳಿದ್ರೆ ಹೇಗೆ ಹೇಳ್ತೀರಾ ಸರ್? ನನ್ನ ಫೋನ್ ನಂಬರ್, ವಾಟ್ಸಪ್ ನಂಬರ್ ಇದೆ, ಈ ವಾಟ್ಸಪ್ ನಂಬರಲ್ಲಿ ಕಾಂಟ್ಯಾಕ್ಟ್ ಆಗ್ಬೋದು. ನನ್ನ ವಾಟ್ಸಪ್ ನಂಬರ್ 9480279415. ಇನ್ ಲ್ಯಾಂಡ್ ಇದೆ, ಸುಳ್ಯ ಕೋಡ್ 08257200415. ಓಕೆ. ಇವಾಗ ಫೋನ್ ನಂಬರ್ ಕೂಡ ಹೇಳಿದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಈ ನಂಬರನ್ನು ಹಾಕಿರ್ತೇನೆ. ಇವರಿಗೆ ಕಾಲ್ ಮಾಡಿ ನೀವು ಬರ್ಬೋದು. ನಿಮ್ಮಲ್ಲಿರುವಂಥ ದನಗಳ ಸಮಸ್ಯೆಯನ್ನು, ದನಗಳನ್ನು ಉಳಿಸುವುದಕ್ಕೆ ನಮ್ಮ ಹೆಜ್ಜೆ ಇದು. ವಿಶೇಷವಾದ ಸಂಚಿಕೆ, ಬಹಳ ಅದ್ಭುತವಾದ ಮಾಹಿತಿಯನ್ನು ಶ್ರೀಯುತ ತಿರುಮಲೇಶ್ವರ ಭಟ್ರ ಅವರು ಕೊಟ್ಟಿದ್ದಾರೆ. ಇದರ ಬಗ್ಗೆ ಜಾಸ್ತಿ ಮಾತಾಡ್ಕೊಂಡು ಹೋಗೋದಲ್ಲ, ಜಾಸ್ತಿ ಮಾತಾಡುವಷ್ಟು ದೊಡ್ಡ ಎಪಿಸೋಡ್ ಕೂಡ ಇದಲ್ಲ. ನಿಜವಾಗ್ಲೂ ಇವರನ್ನು ನಾನು ಹೇಳ್ತೇನೆ, ಸಮಾಜದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಬೇರೆ ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದಾರೆ. ಸಾಧ್ಯವಾದರೆ ಇಂಥ ಮನುಷ್ಯರಿಗೆ, ಯಾರಿಗೂ ಗೊತ್ತಿಲ್ಲದೆ ಒಂದು ಪ್ರಕೃತಿಯ ಒಳಭಾಗದಲ್ಲಿ ಕುಳಿತುಕೊಂಡು ದನಗಳನ್ನು, ಅಂದರೆ ಸಮಾಜದಲ್ಲಿ ಬದುಕ್ತಕ್ಕಂಥ ಮನುಷ್ಯರಿಗೆ ಆದಾಯ ಆಗಿರ್ತಕ್ಕಂಥ ಒಂದು ಹೈನುಗಾರಿಕೆಯನ್ನು ಉಳಿಸುವ ಕೆಲಸವನ್ನು ಉಚಿತವಾಗಿ ಮಾಡ್ತಿದ್ದಾರಲ್ಲ, ಇಂಥವರಿಗೆ ಸಿಗಬೇಕು ಸಮಾಜದಲ್ಲಿ ನೈಜ ಪ್ರಶಸ್ತಿಗಳು. ಹಾಗಾಗಿ ನಿಮ್ಮ ದೇವರ ಕೆಲಸಕ್ಕೆ ದೇವರ ಆಶೀರ್ವಾದ ಸದಾಕಾಲ ಇರಲಿ ಸರ್. ಜೊತೆಗೆ ನಿಮ್ಮ ಒಂದು ಹೈನುಗಾರಿಕೆ, ಅಂದರೆ ನೀವು ಕೂಡ ಹೈನುಗಾರಿಕೆ ಮಾಡ್ತಾ ಇದ್ದೀರಾ, ನಿಮ್ಮಲ್ಲಿ ಎಷ್ಟು ದನಗಳಿದೆ, ನಿಮ್ಮ ಜೊತೆ ಎಷ್ಟು ಆತ್ಮೀಯತೆಯಿಂದ ಅದು ಬೆರೀತದೆ, ಇದೆಲ್ಲವನ್ನು ನೋಡ್ಕೊಂಡು ಬರೋಣ. ಇಷ್ಟು ಒಳ್ಳೆಯ ಮಾಹಿತಿಯನ್ನು ನೀವು ತಿಳಿಸಿಕೊಡೋದಕ್ಕೆ ನಿಮಗೆ ಹೃದಯಾಂತರಾಳ ಧನ್ಯವಾದಗಳು. ದೇವರ ಆಶೀರ್ವಾದ, ನೀವು ನಂಬತಕ್ಕಂತಹ ದುರ್ಗಾ ಪರಮೇಶ್ವರಿ ಆಶೀರ್ವಾದ, ದೈವ ದೇವರುಗಳ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ ಇವರ ಮೇಲೆ ಇರಲಿ ಅಂತ ಹೇಳಿಕೊಳ್ತಾ ಇನ್ನಿವರ ಒಂದು ದನದ ಹಟ್ಟಿ ಏನು ಹೇಳ್ತೇವೆ ಅಲ್ಲಿಗೆ ಒಂದ್ಸಲ ಹೋಗಿ ಬರ್ತೇವೆ. ಥ್ಯಾಂಕ್ ಯು ಸರ್. ತಮಗೆ ಹಟ್ಟಿಯಲ್ಲಿದ್ದೇನೆ, ತಿರುಮಲೇಶ್ವರ ಭಟ್ರ ಅವರ ಹಟ್ಟಿಯಲ್ಲಿದ್ದೇನೆ. ಸೊ ಇವರಲ್ಲಿ ಸುಮಾರು 10+ ದನಗಳಿದೆ ಅಂತೆ. ಸೊ ಅವನು ಜಸ್ಟ್ ನೋಡ್ಕೊಂಡು ಬರುವ, ಬನ್ನಿ ನೋಡಿ. ಇದು ಹಟ್ಟಿ, ಇವರ ಅಮ್ಮ ಇದ್ದಾರೆ ಇಲ್ಲಿ, ಅವರು ಕೂಡ ಇಲ್ಲಿ ಇದರ ದನಗಳ ಸೇವೆಯನ್ನು ಮಾಡ್ತಾ ಇರ್ತಾರೆ. ಸೊ ಇವಾಗ ಹಾಲು ಕರೀತಾ ಇದ್ದಾರೆ. ಸರ್, ಎಷ್ಟು ದನಗಳಿದೆ ಸರ್ ಟೋಟಲ್? 10 ಇದೆ ಅಲ್ಲ? ಓಕೆ, 10 ದನಗಳಿದೆ. ಇದು ಫುಲ್ಲು ಮೆಷಿನ್ ಅಲ್ಲ? ಕರೆಂಟ್ ಹಾಲು ಕರಿಯೋ ಒಂದು ಸಿಸ್ಟಮ್ ನೋಡಿ, ಮೆಷಿನ್ ಆಲ್ಮೋಸ್ಟ್ ಆಗಿ ಇದೆಲ್ಲ ಎಲ್ಲ ಕಡೆಗಳಲ್ಲಿ ಈಗ ಇರುವಂಥದ್ದೇ. ಬಟ್ ನಾನು ನೋಡಿದ್ದು ಫಸ್ಟ್ ಇವತ್ತು, ಅಂದರೆ ಧರ್ಮಸ್ಥಳದಲ್ಲಿ ಎಲ್ಲ ಇದೇ ಥರ ಮಾಡ್ತಾರೆ. ತುಂಬ ಫ್ರೆಂಡ್ಲಿ ಅಂತಲ್ಲ ನಿಮ್ಮಡಿಗೆ? ಹಾಂ, ಅದೇ ಅದೇ ಅದೇ. ಇಲ್ಲಿ ಇದು ಸರ್, ಇದು ಗಿರ್ರ ಗಿರ್ ಕೊಂಬ ಆ ಥರ ಬರುತ್ತಲ್ಲ, ಅದು ತುಂಬಾ ಜೋರ ಅಂತ ಹೋಗ್ಬೋದಾ?
ನೋಡೋಕೆ ಭಯ ಆಗ್ತದೆ ಮಾತ್ರ. ಏನ್ ಮಾಡ್ಲಿಕ್ಕಿಲ್ಲ ಭಯ ಆಗ್ತದೆ. ಇದು ಆಕ್ಚುಲಿ ಗಿರ್ ಅಲ್ಲ, ಗಿರ್ ಇದು ಅದರ ಕರು ಗೊಬ್ಬರ. ಸೊ ಇದಿಷ್ಟು ವಿಚಾರಗಳು. ಇವಾಗ ನಾನು ಇಷ್ಟು ಮಾಹಿತಿಯನ್ನು ಮಾತ್ರ ಕೊಟ್ಟಿರ್ತಕ್ಕಂಥದ್ದಲ್ಲ, ನಮ್ಮ ಮನೆಯಲ್ಲೂ ಒಂದು 5 ದನಗಳಿದೆ. ಹಾಗಾಗಿ ಯಾವ ದನಗಳಿಗೂ ಕೂಡ ಇದನ್ನು ಕುಡಿಸಬಹುದು ಅಂತ ಹೇಳುವಂತ ಕಾರಣಕ್ಕೆ ಬೇಕಾಗಿ ಸರ್ ನನಗೆ ಅವ್ರ ಜೊತೆ ನಾನು ಈ ಮದ್ದನ್ನು ತಗೊಳ್ತಾ ಇದ್ದೇನೆ. ಸೊ ಹೇಗೆ ಅದನ್ನು ಕುಡಿಸಬೇಕು ಅಂತ ಹೇಳೋದ್ರ ಬಗ್ಗೆ ಅವರಿಗೆ ಮಾಹಿತಿಯನ್ನು ಕೂಡ ಕೊಡ್ತಾರೆ. ಏನಾದ್ರೂ ನೀವು ತೆಗೆದುಕೊಂಡು ಹೋದಾಗ ಇಲ್ಲಿ ಏನೋ ಮಾಹಿತಿಯನ್ನು ಕೇಳ್ತೀರಾ ಮನೆಗೆ ಹೋದ್ಮೇಲೆ ಅದು ಮರೆತೋಗಿರ್ತದೆ. ಸೊ ಹಾಗಾಗಿ ಸರ್ ಇದೀಗ ನನಗೆ ಕೊಡ್ತೀರಿ ಇದನ್ನು? ಓಕೆ, ಇದನ್ನ ಇವಾಗ ನಾನು ಏನ್ ಮಾಡ್ಬೇಕು ಸರ್ ಹೇಗೆ ಹೇಳಿ? ಇದು ನಾವೀಗ ನಿಮಗೆ ಕೊಟ್ಟದ್ದು 1/2 ಲೀಟರ್ ಔಷಧಿ. ಸರಿ, ಇದೀಗ ನಾವು ದನಗಳಿಗೆ ಕುಡಿಸಲಿಕ್ಕೆ ತಯಾರಾಗಿರುವಂತ ಔಷಧಿ. ನಾವು ಈ ಔಷಧದಿಂದ ಒಂದು ಮುಚ್ಚಳ, ಇದರ ಏನ್ ಮುಚ್ಚಳ ಇದೆ, ಇದರಲ್ಲಿ ಒಂದು ಮುಚ್ಚಳ ಔಷಧವನ್ನು ತೆಗೆದು ಇನ್ನೊಂದು 1/2 ಲೀಟರ್ನ ಖಾಲಿ ಬಾಟ್ಲಿಗೆ ಅದಕ್ಕೆ ಪ್ರಥಮವಾಗಿ ನೀರನ್ನು ತುಂಬಿ, ಅದು ಆ ನೀರು ಬಿಸಿನೀರಾಗಿರಬಾರದು, ತಣ್ಣೀರಾಗಿರಬೇಕು. ಆ ನೀರಿಗೆ ಈ ಒಂದು ಮುಚ್ಚಳ ಔಷಧವನ್ನು ಹಾಕಬೇಕು, ಒಂದು ಮುಚ್ಚಳ ಔಷಧವನ್ನು ಆ ನೀರಿಗೆ ಹಾಕಬೇಕು. ಅವಾಗ ನಿಮಗೆ ದನಗಳಿಗೆ ಕುಡಿಸುವಂತಹ 1/2 ಲೀಟರ್ ಔಷಧ ತಯಾರಾಗ್ತದೆ. ಆ ಔಷಧವನ್ನ ನಾವು ಮುಂಜಾನೆ ದನಗಳಿಗೆ 1/2 ಲೀಟರ್, ಸಂಜೆ 1/2 ಲೀಟರ್, ಹಾಗೆ ಒಂದು 1/2 ಲೀಟರ್ನ ಬಾಟ್ಲಿನ ಔಷಧವನ್ನು 2 ದನಗಳಿಗೆ ಕುಡಿಸಿದಾಗ ಆಯ್ತು. ಮುಂಜಾನೆ ಸಂಜೆ ಒಂದು ದನಕ್ಕೆ ಕುಡಿಸಿದಾಗ ಆಯ್ತು. ಅದೇ ತರ ನಾವು ಇನ್ನೊಂದು ದನ ಕುಡಿಸುವಾಗ ಇನ್ನೊಂದು 1/2 ಲೀಟರ್ನ ಬಾಟ್ಲಿಗೆ ಇನ್ನೊಂದು ಅದೇ ಆ ಬಾಟ್ಲಿನ ವಾಪಸ್ ರೀಫಿಲ್ ಮಾಡಿ ಅದಕ್ಕೆ ವಾಪಸ್ ಇನ್ನೊಂದು ಮುಚ್ಚಳ ಹಾಕಿ, ಹಾಗೆ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ 1/2 ಗಂಟೆ ಬೇನೆ ಬಂದ ದನಗಳಿಗೆ 5+3 ಅಂತ ಹೇಳಿದ್ರೆ 5 ದಿವಸದಲ್ಲಿ ವಾಸಿ ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ದನಗಳು ತಿನ್ಲಿಕ್ಕೆ ಶುರು ಮಾಡ್ತವೆ, ಮಲಗಿದ ಅಡ್ಡ ಹಾಕಿ ತಲೆ ಹಾಕಿದ ದನಗಳು ಏಳ್ತದೆ, ನಡ್ಕೊಂಡು ಹೋಗ್ಲಿಕ್ಕೆ ಕರುಗಳಲ್ಲಿ ನಡ್ಕೊಂಡು ಹೋಗ್ತದೆ. ಇನ್ನು ಹಲವಾರು ಜನರು ಕೇಳೋ ಪ್ರಶ್ನೆ, ಇದು ಕರುಗಳಿಗೆ ಕೊಡಬಹುದಾ, ಗಬ್ಬ ದನಗಳಿಗೆ ಕೊಡಬಹುದಾ, ಪ್ರಾಯ ದನಗಳಿಗೆ ಕೊಡಬಹುದಾ, 8 ತಿಂಗಳಾಗಿದೆ ದನಗಳಿಗೆ ಅದಕ್ಕೆ ಕೊಡಬಹುದಾ ಅಂತ ಹೇಳಿ ನನ್ನ ಹತ್ರ ಫೋನ್ ನಲ್ಲಿ ಕೇಳ್ತಾ ಇರ್ತಾರೆ. ನಾನು ಹೇಳ್ತೇನೆ ಎಲ್ಲರಿಗೂ ಕೊಡಬಹುದು, ಎಲ್ಲಾ ಕರುಗಳಿಗೂ, ಹಾಲು ಕುಡಿಯುವಂತಹ ಕರುಗಳಿಗೂ ಸಹ ಈ ಔಷಧವನ್ನು ಕೊಡಬಹುದು. ಕೊಡುವ ಪ್ರಮಾಣ ಮಾತ್ರ ಎಲ್ಲಾ ದನಗಳಿಗೂ ಸೇಮ್ ಅಲ್ವಾ, ಒಂದೇ ತರದ ಔಷಧವನ್ನು ನಾವು ಪ್ರಮಾಣ ಕೊಡಬೇಕು. 5+3 ಬಂದ ದನಗಳಿಗೆ, ಗಂಟು ಬೇನೆ ಒಂದು ತುಂಬಾ ಕ್ರಿಟಿಕಲ್ ಆದಂತಹ ದನಗಳಿಗೆ ನಾವು ಹೆಚ್ಚು ದಿವಸ ಕೊಡ್ಲಿಕ್ಕೆ ಹೇಳ್ತೇವೆ. 5 ದಿವಸ ಸಾಕಾಗುದಿಲ್ಲ, 8 ದಿವಸ ಕೊಡ್ಲಿಕ್ಕೆ ಹೇಳ್ತೇವೆ. ಮತ್ತೆ ಪ್ಲಸ್ ಸಪೋಸ್ ಈಗ ಒಂದು ದನಕ್ಕೆ ಗಂಟು ರೋಗ ಬಂದಿದೆ, ಉಳಿದ ದನಗಳಿಗೆ ಬರಲಿಲ್ಲ ಅಂತ ಹೇಳಿದ್ರೆ ನಾವು ಈಗಿನ ಇದರ ಪ್ರಕಾರ 5 ದಿವಸ ಬಂದವುಗಳಿಗೂ ಬಾರದವುಗಳಿಗೂ ಎಲ್ಲ ದನಗಳಿಗೂ 5 ದಿವಸ ಕೊಡಿ ಅಂತ ಹೇಳ್ತೇವೆ. ಖಂಡಿತ ಖಂಡಿತ. ಓಕೆ, ಹಾಗೆ ಅಂದ್ರೆ ಒಂದು ವಿಚಾರ ನನಗೆ ಹೇಳಿದ್ರು, ಇವಳು ಹೇಳಿದ ಪ್ರಕಾರನೇ ಇಂಥ ಇದು ಪೂರ್ತಿಯಾಗಿರುವಂತ 1/2 ಲೀಟರ್ ಔಷಧಿ ನನಗೆ ಕೊಟ್ಟಿದ್ದಾರೆ. ಇದರ ಮೇಲೆ ಮುಚ್ಚಳ ಏನಿದೆ ಇದರಲ್ಲಿ ತೆಗೆದುಕೊಳ್ಳಿ, ಒಂದು ಪೂರ್ತಿಯಾಗಿ ತೆಗೆದುಕೊಳ್ಳಿ, ಅದನ್ನ 1/2 ಲೀಟರ್ ನೀರಿರುವಂತಹ ಇದೇ ರೀತಿಯ ಬಾಟಲಿಗೆ ಅದನ್ನು ಹಾಕಿ, ಅಂದ್ರೆ ತಣ್ಣೀರಿಗೆ ಹಾಕಿ ಅದನ್ನ ಪೂರ್ತಿಯಾಗಿ ಮಿಕ್ಸ್ ಮಾಡಿ ಅದರಲ್ಲಿ 250 ml ತೆಗೆದುಕೊಂಡು 2 ದನಗಳಿಗೆ ಕೊಟ್ಟುಬಿಡಿ. 250 ಒಂದು ದನಕ್ಕೆ, 250 ml ಒಂದು ದನಕ್ಕೆ. ಹೀಗೆ ಬೆಳಿಗ್ಗೆ ಮತ್ತು ಸಂಜೆಯ ಹೊತ್ತಿನಲ್ಲಿ 1 ಲೀಟರ್ ಔಷಧ ನಮಗೆ ನಿಮಗೆ ನಾವು ಕೊಟ್ಟದ್ದೇ ಆದಲ್ಲಿ ಈ 1 ಲೀಟರ್ ಔಷಧವನ್ನು ನಾವು 100 ಜಾನುವಾರಿಗೆ ಕುಡಿಸಬಹುದಲ್ಲ? ಖಂಡಿತ. 100 ಜಾನುವಾರುಗಳಿಗೆ ಒಂದು ಜಾನುವಾರುಗಳನ್ನು ಜೀವ ಉಳಿಸುವ ಒಂದು ಜೀವ ದ್ರವ್ಯ. ಕರೆಕ್ಟ್. ಓಕೆ, ಜೀವ ದ್ರವ ನನ್ನ ಜೊತೆ ಇದೆ, ನಮ್ಮನೆಯಲ್ಲಿ ಕೊಡ್ತೀನಿ. ನಿಮ್ಮನೆಯ ದನ ಕೂಡ ಹುಷಾರಾಗುವುದಕ್ಕೆ ಈ ದ್ರವವನ್ನ, ಈ ಔಷಧವನ್ನ ಬಂದು ತೆಗೆದುಕೊಂಡು ಹೋಗಿ. ಓಕೆ, ಹಾಗಿದ್ರೆ ಇವತ್ತು ಶ್ರೀಯುತ ತಿರುಮಲೇಶ್ವರ ಭಟ್ರವರ ಜೊತೆ ಮಾತಾಡಿದ್ವಿ. ಸುಮ್ಮನೆ ಇದೊಂದು ಸಂದರ್ಶನವಲ್ಲ,
ಜನರಿಗೆ ಉಪಯುಕ್ತವಾಗಿರ್ತಕ್ಕಂತಹ ಮಾಹಿತಿ ಅನ್ನುವಂಥ ವಿಚಾರವಾಗಿ ಸುಮಾರು 25 ಕಿಲೋಮೀಟರ್ಗಳ ದೂರ ನಾನು ಮತ್ತೆ ನನ್ನ ಜೊತೆ ಸಾಥ್ ಕೊಟ್ಟರು ಬಂದು ಚಂದೋಣ್ಣ ಕೂಡ. ಸೊ ಒಳ್ಳೆಯ ಮಾಹಿತಿಯನ್ನು ಕೊಟ್ಟರಿ ಸರ್, ಮಾಹಿತಿ ಕೊಡೋದ್ರ ಜೊತೆಗೆ ಸಾಕಷ್ಟು ಮಂದಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳೋದೇ ನಮ್ಮ ಒಂದು ಆಶಯ ಕೂಡ. ಸೊ ನಿಮ್ಮಲ್ಲಿ ಒಂದು ಸುಮಾರು ಎಷ್ಟು ದನಗಳಿದೆ ಸರ್ ಟೋಟಲ್ ಆಗಿ? 10 ದನಗಳಿದೆ. 10 ದನಗಳಿದೆ ಅಲ್ಲ, ಯಾವ್ದೆಲ್ಲ ದನಗಳನ್ನು ನೀವು ಇಲ್ಲಿ ಸಾಕ್ತಾ ಇದ್ದೀರಾ? ನಾವು HF ಜರ್ಸಿ ಮತ್ತೆ ಸಿಂಧಿ ಮತ್ತೆ ಓಂಗೋಲ್ ಇದೆ ಒಂದು, ಮತ್ತೆ ಎಲ್ಲ ಒಟ್ಟು ದೇಶೀಯ ತಳಿಗಳ ಒಂದು ಸಂಯೋಜನೆಯಿಂದ ಅಂತ ಮಾಡಿದಂತಹ ಒಂದು ದನಗಳು. ಓಕೆ, ಮುಖ್ಯವಾಗಿ HF ಮತ್ತೆ ಜರ್ಸಿ. ಓಕೆ, ಇವಾಗ ದನಗಳಿಂದ ನಮ್ಮ ಆರೋಗ್ಯಕ್ಕೆ ಇರತಕ್ಕಂತಹ ಉಪಯೋಗಗಳು ಸಾಕಷ್ಟಿದೆ. ಅಂದ್ರೆ ನಾವು ಗಮನಿಸಿದಾಗ ಅದು ತಿಂಗಳ ಜರ್ಸಿ ತಗೊಂಡು ಆಕ್ಸಿಜನ್ ಅನ್ನು ಬಿಡ್ತಕ್ಕಂಥದ್ದು, ಅದರ ಹತ್ರ ನಾವು ಎಷ್ಟು ನಿಂತ್ಕೊಳ್ತೇವೆ ಅದು ನಮಗೆ ಅಷ್ಟು ಲಾಭ ಅಂತ. ಖಂಡಿತ ಜಾನುವಾರುಗಳ ಒಂದು ಸೇವೆ, ಅದರದೊಂದು ಹಿಂದಿನವರು ಅದನ್ನು ಸುಮ್ಮನೆ ಮಾಡಲಿಲ್ಲ, ಅದು ಯಾವುದೇ ಒಂದು ಮಾಡದಿದ್ರು ಅದಕ್ಕೊಂದು ವೈಜ್ಞಾನಿಕವಾದಂತಹ ಹಿನ್ನೆಲೆ ಇರ್ತದೆ. ಆ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಿದರೆ ಪ್ರತಿಯೊಂದನ್ನು ನಾವು ಮೂಢನಂಬಿಕೆ ಮೂಢನಂಬಿಕೆ ಅಂತ ಹೇಳ್ತೇವೆ, ಅದು ನಿಜವಾಗಿ ತಪ್ಪದು. ಹೌದು, ವೈಜ್ಞಾನಿಕವಾಗಿ ಕೂಡ ಅದಕ್ಕೊಂದು. ಓಕೆ ಓಕೆ ಸರ್, ಈಗ ಮದ್ದು ಕೊಡೋದಲ್ಲದೆ ನೀವೇನಾದ್ರೂ ಈಗ ಅಂದ್ರೆ ಮಾರುದು ಅಂತ ಇದ್ರೆ ಜನಗಳಿಗೆ ಇಷ್ಟು ದನಗಳಿರುವಾಗ ತುಪ್ಪ ಹಾಲು ಈ ರೀತಿ ಏನಾದ್ರೂ ಇಲ್ಲಿ ಅಂದ್ರೆ ಫ್ರೆಶ್ ಆಗಿರುತ್ತಲ್ಲ, ಇದೊಂದು ಹಳ್ಳಿ ಹಾಗೆ ಇಲ್ಲಿ ಸಿಗ್ತಕ್ಕಂಥದಕ್ಕೆ ಒಂದು ಒರಿಜಿನಾಲಿಟಿ ಕ್ವಾಲಿಟಿ ಇರುತ್ತೆ. ಸೊ ಆ ರೀತಿ ಏನಾದ್ರು ಕೊಡ್ತೀರಾ ಅಂತ? ಖಂಡಿತ ಕೊಡ್ತೇವೆ, ಆದ್ರೆ ತುಂಬಾ ಪ್ರಮಾಣದಲ್ಲಿ ಇಲ್ಲ, ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರ್ತೇವೆ. ನಾವು ಎಂತ ಹೇಳಿದ್ರೆ, ನಾವು ನಾನಾಗಲೇ ಹೇಳಿದಾಗೆ ವಸುದೈವ ಕುಟುಂಬಕ್ಕನ್ನು ಹೇಳಿದಾಗೆ ನಮ್ಮ ರೈತರನ್ನು ನಂಬಿದಂತಹ ಒಂದು ಒಕ್ಕೂಟ ಇದೆ ನಮ್ಮದು, KMF ಒಕ್ಕೂಟ. ಆ ಒಕ್ಕೂಟಕ್ಕೆ ನಾವು ಹಾಲು ಹಾಕಲೇಬೇಕು. ಆ ಒಕ್ಕೂಟ ನಡಿಬೇಕು ಅಂತ ಹೇಳಿದ್ರೆ ರೈತರು ಬೇಕು. ರೈತರು ಬೇಕು ಅಂತ ಹೇಳಿ ರೈತರು, ಅದು ಒಕ್ಕೂಟ ನಡಿಬೇಕು ಅಂತ ಹೇಳಿದ್ರೆ ರೈತರು ಜಾನುವಾರು ಸಾಕಬೇಕು. ಅದು ಒಂದಕ್ಕೊಂದು ಪೂರಕ, ಚೈನ್ ಲಿಂಕ್ ಇದ್ದಾಗೆ. ಹಾಗಾಗಿ ನಾವು ಹೆಚ್ಚಿಗೆ ನಾವು ಹಾಲನ್ನು ಇಲ್ಲಿ ಅದನ್ನು ಉಪಯುಕ್ತಗಳನ್ನು ನಾವು ತೆಗೆಯುವ ಹಾಗಿಲ್ಲ. ನಾವು ನೇರವಾಗಿ ನಾನು ಇಲ್ಲಿ ಕುಕ್ಕುಜಡ್ಕ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷನೂ ಹೌದು. ಹಾಗಾಗಿ ನಾನು ಒಟ್ಟಿಗೆ ಜೊತೆಯಲ್ಲಿ ಇದನ್ನ ಒಂದು ಈ ಒಂದು ಕೆಲಸವನ್ನು ಅದನ್ನು ಹೆಚ್ಚಾಗಿ ಮಾಡ್ಲಿಕ್ಕೆ ಆಗುದಿಲ್ಲ. ಆದರೂ ಕೇಳಿದವರಿಗೆ ನೀವು ಹೇಳಿದಂತಾಗೆ ಫ್ರೆಶ್ ದನ ಹಾಲು ದೇಶ ಇದು ಹೈನುಗಾರಿಕೆ ಉತ್ಪನ್ನಗಳನ್ನು ಕೊಡ್ತೀರಾ? ತುಪ್ಪವನ್ನ ನಾವು ಕೊಡ್ತೇವೆ. ಓಕೆ ಸರ್, ಬಹಳ ಉಪಯುಕ್ತವಾದ ಮಾಹಿತಿಯನ್ನು ಕೊಟ್ರಿ, ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಕಳೆದ್ರಿ. ಇದೊಂದು ಊರಿನ ಜನರ ಮತ್ತೆ ಊರಿನ ಜನರು ಪ್ರೀತಿ ಮಾಡ್ತಕ್ಕಂಥ ದನಗಳ ಒಂದು ಏಳಿಗೆಗೆ ಕೊಟ್ಟಿರ್ತಕ್ಕಂಥ ಸಮಯ ನೀವು. ದೇವರ ಆಶೀರ್ವಾದ ಮತ್ತೊಮ್ಮೆ ನಿಮಗೆ ಇರಲಿ ಅಂತ ಹೇಳಿಕೊಳ್ತಾ ನಮ್ಮ ಜೊತೆ ನಿಮ್ಮ ಅಮೂಲ್ಯ ಸಮಯವನ್ನು ಸ್ಪೆಂಡ್ ಮಾಡಿದ್ದಕ್ಕೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ವೀಕ್ಷಕರ, ಇದು ಇವತ್ತಿನ ಒಂದು ಸ್ಪೆಷಲ್ ಆಗಿರುವಂತಹ ಎಪಿಸೋಡ್. ಈ ವಿಡಿಯೋ ನಿಮಗೆ ಲೈಕ್ ಆದರೆ ಇದನ್ನು ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿಕೊಳ್ತಾ ಮತ್ತೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಕ್ಯಾಮರಾಮ್ಯಾನ್ ಚಂದು ಸುಳ್ಳಿ ಅವ್ರ ಜೊತೆ ನಾನು ವಿಜಯ ವಿಖ್ಯಾತ್. ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ.